ಹಿಜಬ್ ಕೇಸರಿ ಶಾಲು ಸಂಘರ್ಷದಿಂದ ಸರ್ಕಾರ ಅಲರ್ಟ್ ಆಗಿದೆ ಶಾಲಾ ಕಾಲೇಜುಗಳಲ್ಲಿನ ಧರ್ಮ ಯುದ್ಧಕ್ಕೆ ಬ್ರೇಕ್ಗೆ ನಿರ್ಧಾರ ಮಾಡಿದೆ ಸಮವಸ್ತ್ರ ನಿಯಮ ಪಾಲನೆಗೆ ಕಾನೂನು ಅಸ್ತ್ರವನ್ನು ಬೀಸೋದಕ್ಕೆ ಚಿಂತನೆ ನಡೀತಾ ಇದೆ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಕಾನೂನನ್ನು ಬಿಗಿಗೊಳಿಸೋದಕ್ಕೆ ಪ್ಲ್ಯಾನು ಹೈಕೋರ್ಟ್ ತೀರ್ಪನ್ನು ನೋಡಿಕೊಂಡು ಸರ್ಕಾರದ ಮುಂದಿನ ನಿರ್ಧಾರ ಹಾಗಾದರೆ ಸರ್ಕಾರದ ಮುಂದೆ ಇರತಕ್ಕಂಥ ಆಯ್ಕೆಗಳು ಪ್ಲ್ಯಾನ್ ಏನು ಅಂತ ನೋಡ್ತಾ ಹೋಗೋಣ ಸಮವಸ್ತ್ರ ನಿಯಮದ ಬಗ್ಗೆ ವಿಶೇಷ ಕಾನೂನನ್ನು ಜಾರಿಗೆ ತರುವುದು ಇವರಿಗೆ ಕಾನೂನು ಜಾರಿಗೆ ತರೋಕ ಅಧಿಕಾರನೇ ಇಲ್ಲ ಅಂತ ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದಾರೆ ಇವ್ರು ಹೆಂಗೆ ಜಾರಿಗೆ ತರ್ತಾರೆ ಗೊತ್ತಿಲ್ಲ ಕರ್ನಾಟಕ ಶಿಕ್ಷಣ ಕಾಯ್ದೆಗೆ ಅಗತ್ಯ ತಿದ್ದುಪಡಿಯನ್ನು ತರ್ತಕ್ಕಂಥದ್ದು ಸಮವಸ್ತ್ರದ ಬಗ್ಗೆ ಸರ್ಕಾರದಿಂದ ಸ್ಪಷ್ಟ ವಿವರಣೆಯನ್ನು ನೀಡುವುದು ಈಗ ಇರುವ ಕಾಯ್ದೆಯಲ್ಲಿ ಸಮವಸ್ತ್ರ ಧರಿಸದಿದ್ದರೆ ಕ್ರಮ ಇಲ್ಲ ಈಗಿಲ್ತಕ್ಕಂಥದ್ದು ಆದರೆ ತಿದ್ದುಪಡಿ ಕಾಯ್ದೆಯಲ್ಲಿ ಕ್ರಮದ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ ನಿಯಮ ಮೀರಿದರೆ ದಂಡ ವಿಧಿಸೋದಕ್ಕೆ ತಿದ್ದುಪಡಿ ಕಾಯ್ದೆಯಲ್ಲಿ ಉಲ್ಲೇಖ ಮಾಡೋದು ಶಾಲಾ ದಾಖಲಾತಿ ವೇಳೆ ನಿಯಮ ಪಾಲಿಸುವ ಬಗ್ಗೆ ಮುಚ್ಚಳಿಕೆ ಪತ್ರವನ್ನು ಬರೆಸ್ಕೊಳ್ಳೋದು ಧಾರ್ಮಿಕ ಭಾವನೆಗಳ ಪರ ಮತ್ತು ವಿರೋಧ ಚಟುವಟಿಕೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಸೈನ್ ಅವರು ಶೈಕ್ಷಣಿಕ ಬಿಟ್ಟು ಬೇರೆ ಯಾವುದೇ ಅನ್ಯ ಚಟುವಟಿಕೆಯಲ್ಲಿ ಭಾಗವಹಿಸೋದಿಲ್ಲ ಅಂತಕ್ಕಂಥದ್ದು ಕೂಡ ಆ ಪತ್ರದಲ್ಲಿ ಇರುತ್ತೆ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರಿಂದಲೂ ಮುಚ್ಚಳಿಕೆ ಪತ್ರವನ್ನು ಬರೆಸ್ಕೊಳ್ಳೋದಕ್ಕೆ ಚಿಂತನೆ ನಡೀತಾ ಇದೆ ಧಾರ್ಮಿಕ ಭಾವನೆಗಳ ಪರ ವಿರೋಧದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಮುಚ್ಚಳಿಕೆ ಬರೆಸ್ಕೊಳ್ಳೋದು ಇದೆಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಇವರು ತಿದ್ದುಪಡಿ ತರಬೇಕು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಕರ್ನಾಟಕ ಶಿಕ್ಷಣ ಕಾಯ್ದೆ ಏನಿದೆ ಅದಕ್ಕೆ ತಿದ್ದುಪಡಿ ತಂದು ಸಮವಸ್ತ್ರವನ್ನು ರೂಪಿಸುವಂತಹ ಆದೇಶಿಸುವಂತಹ ಅಧಿಕಾರ ಸರ್ಕಾರಕ್ಕಿದೆ ದಂಡವನ್ನು ವಿಧಿಸಲಾಗುತ್ತೆ ಅಂತೆಲ್ಲ ಸೇರಿಸಿ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಇದನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಚಿಂತನೆ ಸರ್ಕಾರಕ್ಕೆ ಇದೆ